ಗೌರಿಬಿದನೂರು ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡ್ತಿಲ್ಲ, ಇದರಿಂದ ಅಪಘಾತಗಳು ಹೆಚ್ಚುತ್ತಿವೆ ಎಂಬುದಾಗಿ ಅಮೋಘ್ ಸುದ್ದಿ ಪ್ರಸಾರಕ್ಕೆ ಮನ್ನಣೆ ಕೊಟ್ಟ ಪೊಲೀಸ್ ಇಲಾಖೆ ಇದೀಗ ಸಂಚಾರಿ ದೀಪ ದುರಸ್ತಿಗೊಳಿಸಿ ನಗರದ ಸಂಚಾರ ಸುವ್ಯವಸ್ಥೆಯ ಶಿಸ್ತಿಗೆ ಆದ್ಯತೆ ಕೊಟ್ಟಿದೆ. ಇದು ನಿಮ್ಮ ಅಮೋಘ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ. ನಗರದ ಅಂಬೇಡ್ಕರ್ ವೃತ್ತದಲ್ಲಿದ್ದ ಸಿಗ್ನಲ್ ದೀಪಗಳನ್ನೊಳಗೊಂಡ ಸ್ತಂಭಗಳು ತಟಸ್ಥವಾಗಿ ಸ್ತಬ್ಧವಾಗಿದ್ದವು. 2 ತಿಂಗಳಾದರೂ ನಿರ್ಜೀವದಂತಿತ್ತು. ಅಷ್ಟೇ ಅಲ್ಲ, ಇದರಿಂದ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗಾಗ್ಗೆ ಸಂಭವಿಸುತ್ತಿದ್ದವು. ಸಿಗ್ನಲ್ ದೀಪಗಳ ನಿರ್ವಹಣೆಯು ನಗರಸಭೆಗೆ ಇತ್ತು, ಆದರೆ ಅಲ್ಲಿಯೂ ಜಾಣ ಕುರುಡುತನವಿತ್ತು. ಅಮೋಘ ಟಿವಿ ಸುದ್ದಿಗೆ ಸ್ಪಂದಿಸಿದ ಪೊಲೀಸ್ ಇಲಾಖೆ ಇದೀಗ ಶಾಶ್ವತ ಪರಿಹಾರ ಎಂಬಂತೆ ಗುಣಮಟ್ಟದಲ್ಲಿ ರಿಪೇರಿ ಮಾಡಿಸಿದೆ. ಈ ಬಗ್ಗೆ ನಗರದ ನಾಗರಿಕರು ಅಮೋಘ್ ಸುದ್ದಿವಾಹಿನಿ ತಂಡಕ್ಕೆ ಹಾಗೂ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಹಾಗೂ ನಗರ ಠಾಣೆ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಒಟ್ಟಾರೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತ ಹಾಗೂ ನಾಗಯ್ಯ ರೆಡ್ಡಿ ವೃತ್ತದ ಸಿಗ್ನಲ್ ಇದೀಗ ಚಾಲ್ತಿಯಲ್ಲಿರೋದು ವಾಹನ ಸವಾರರ ಮುಖದಲ್ಲಿ ನಿಜಕ್ಕೂ ಮಂದಹಾಸ ಬೀರಿದೆ. ಆರ್ ಮಂಜುನಾಥ್, ಅಮೋಘ್ ಟಿವಿ, ಗೌರಿಬಿದನೂರು.